ಪಾಣೆಮಂಗಳೂರು ಉಕ್ಕಿನ ಸೇತುವೆಯಲ್ಲಿ ಬಲಾತ್ಕಾರ ವಿಧಾನದ ಮೂಲಕ ಅಕ್ರಮವಾಗಿ ಘನ ವಾಹನಗಳು ಸಂಚಾರ ಮಾಡ್ತಾ ಇದ್ದು ಸಾರ್ವಜನಿಕವಾಗಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣವಾದ ಉಕ್ಕಿನ ಸೇತುವೆ ದುರ್ಬಲಗೊಂಡ ಹಿನ್ನೆಲೆಯಲ್ಲಿ ಈ ಸೇತುವೆಯಲ್ಲಿ ಘನ ವಾಹನಗಳ ಸಂಚಾರಕ್ಕೆ ನಿಷೇಧ ಹೇರಿ ಜಿಲ್ಲಾಡಳಿತ ಆದೇಶ ಹೊರಡಿಸಿತ್ತು. ಆ ಬಳಿಕ ಅನೇಕ ವರ್ಷಗಳ ಕಾಲ ಈ ಸೇತುವೆಯ ಮೂಲಕ ಅಕ್ರಮ ಮರಳು ಸಹಿತ ಘನ ವಾಹನಗಳು ನಿರಂತರವಾಗಿ ಸಂಚಾರ ಮಾಡ್ತಾ ಇತ್ತು. ಹಳೆಯ ದುರ್ಬಲ ಸೇತುವೆಯ ರಕ್ಷಣೆ ಮಾಡಬೇಕಾದ ಅಗತ್ಯದ ಬಗ್ಗೆ ಮಾಧ್ಯಮಗಳು ನಿರಂತರವಾಗಿ ವರದಿಗಳನ್ನು ಬಿತ್ತರಿಸಿದ ಪರಿಣಾಮ ಕಳೆದ ವರ್ಷ ಪುರಸಭಾ ಇಲಾಖೆ ಸೇತುವೆಯ ಎರಡೂ ಬದಿಗಳಲ್ಲಿ ಕಡಿಮೆ ಗುಣಮಟ್ಟದ ಕಂಬಗಳನ್ನು ಹೂತು ಅದರ ಮೇಲೆ ಕಬ್ಬಿಣದ ಕಮಾನುಗಳನ್ನು ಅಳವಡಿಸಿತ್ತಾದರೂ ಲಾರಿ ಚಾಲಕರು ಕಂಬಗಳಿಗೆ ಡಿಕ್ಕಿ ಹೊಡೆದು ಕಂಬಗಳನ್ನು ನೆಲಕ್ಕುರುಳಿಸಿ ಅಕ್ರಮ ಮರಳು ಸಾಗಾಣಿಕೆ ಮಾಡಿದ್ರು. ಮುಂದುವರೆದು ಅಕ್ರಮ ಮರಳುಗಾರಿಕೆ ಜಾಸ್ತಿಯಾಗಿದ್ದು ಪೊಲೀಸ್ ಇಲಾಖೆ ಹೆಚ್ಚಿನ ಮುತುವರ್ಜಿಯಿಂದ ಪುರಸಭಾ ಇಲಾಖೆಗೆ ಒತ್ತಡ ಹೇರಿ ಮತ್ತೆ ಅಧಿಕ ತೂಕದ ಕಬ್ಬಿಣದ ಕಂಬಗಳನ್ನು ಹೂತು ಅದರ ಮೇಲೆ ಕಬ್ಬಿಣದ ಕಮಾನುಗಳ ಅಳವಡಿಸಲಾಗಿತ್ತು. ಪೊಳಲಿ ಅಡ್ಡೂರು ಫಲ್ಗುಣಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಸೇತುವೆ ದುರ್ಬಲಗೊಂಡಿದೆ ಎಂಬ ಕಾರಣಕ್ಕಾಗಿ ಘನ ವಾಹನಗಳ ಸಂಚಾರಕ್ಕೆ ನಿಷೇಧ ಹೇರಲಾಗಿದೆ. ಈ ಸಂದರ್ಭದಲ್ಲಿ ಪಾಣೆಮಂಗಳೂರು ನೇತ್ರಾವತಿ ನದಿಯ ಹಳೆಯ ಸೇತುವೆಯ ಸಾಮರ್ಥ್ಯ ಪರೀಕ್ಷೆಗೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಹಳೆಯ ದುರ್ಬಲ ಸೇತುವೆ ತನ್ನ ಸಾಮರ್ಥ್ಯವನ್ನು ಕಳೆದುಕೊಂಡು ಅನೇಕ ವರ್ಷಗಳು ಆಗಿವೆಯಾದರೂ ವಾಹನ ಸವಾರರು ಇದರ ತೀವ್ರತೆಯನ್ನು ಅರಿಯದೆ ಅಕ್ರಮ ಪ್ರವೇಶ ಮಾಡಿ ಸಂಚಾರ ಮಾಡ್ತಾ ಇರುವುದು ಆಘಾತಕಾರಿಯಾಗಿದೆ. ಅತ್ಯಂತ ಹಳೆಯದಾದ ಸೇತುವೆಯನ್ನ ಪಳೆಯುಳಿಕೆಯಾಗಿ ಉಳಿಸಿಕೊಳ್ಳುವ ಜವಾಬ್ದಾರಿಯನ್ನ ಇಲಾಖೆ ವಹಿಸಿಕೊಳ್ಳಬೇಕಾಗಿದೆ ಎಂಬುದು ಸಾರ್ವಜನಿಕ ಒತ್ತಾಯವಾಗಿದೆ.